ನಮಸ್ಕಾರ ಸ್ನೇಹಿತರೆ, ಕನ್ನಡ ಹಾರರ್ ಸ್ಟೋರೀಸ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತು ಮಾತಾಡ್ತಿರೋದು ಹಾಂಟೆಡ್ ಆಬ್ಜೆಕ್ಟ್ಸ್ ಗಳ ಬಗ್ಗೆ, ಅಂದ್ರೆ ವಸ್ತುಗಳನ್ನ ದೆವ್ವ ಭೂತಗಳು ಹಾಂಟ್ ಮಾಡ್ತಾ ಇರುತ್ತಲ್ವಾ, ಅದರ ಬಗ್ಗೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮಗೆ ಹಾಲಿವುಡ್ ಹಾಗೂ ವಿದೇಶಿ ಭಾಷೆಯ ಚಿತ್ರದ ವಿವರಣೆಗೆ ನಮ್ಮ ಚಿತ್ರಕತೆ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಚಾನೆಲ್ನ ಲಿಂಕ್ ನಮ್ಮ ಚಾನೆಲ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಸಿಗುತ್ತೆ. ಸ್ನೇಹಿತರೆ, 2000 ಇಸವಿಯಲ್ಲಿ ಇಬೆನ್ನಲ್ಲಿ ಒಂದು ನಿಗೂಢ ಪೇಂಟಿಂಗ್ ಸೇಲ್ಗೆ ಬರುತ್ತೆ, ಮತ್ತು ಈ ಪೇಂಟಿಂಗ್ ನ ಮಾಡಿದ್ದು 1992ರಲ್ಲಿ ಬಿಲ್ ಸ್ಟೋನ್ ಜಿಮ್. ಹಾಗೂ 7 ಓನರ್ಗಳು ಈ ಪೇಂಟಿಂಗ್ ಅನ್ನು ತೆಗೆದುಕೊಂಡು ಸೇಲ್ ಮಾಡಿರ್ತಾರೆ. ಆಶ್ಚರ್ಯದ ವಿಷಯ ಏನಂತಂದ್ರೆ, ಈ ಪೇಂಟಿಂಗ್ ನ ಮೊದಲನೇ ಮತ್ತು ಎರಡನೇ ಓನರ್ಗಳು ಈ ಪೇಂಟಿಂಗ್ ನ ನೋಡ್ತಾ ನೋಡ್ತಾ ಸತ್ತು ಹೋಗಿದ್ದಾರೆ. ಈ ಪೇಂಟಿಂಗ್ ನ ಯಾರು ತೆಗೆದುಕೊಂಡ್ರು, ಪೇಂಟಿಂಗ್ ನಲ್ಲಿರುವ ಆ ಹುಡುಗ ಅವರ ಮನೆಯಲ್ಲಿ ಓಡಾಡುವ ರೀತಿ ಕಾಣಿಸ್ಕೊಳ್ಳುತ್ತೆ, ಹಾಗೂ ಓಡಾಡುವ ಶಬ್ದ ಕೇಳಿಸ್ತಿರುತ್ತೆ. ಸ್ನೇಹಿತರೆ, ದೆವ್ವಭೂತಗಳು ಎಂತೆಂಥ ವಸ್ತುಗಳನ್ನ ಇಷ್ಟಪಡ್ತವೆ ಅಂತ ಹೇಳೋಕೆ ಆಗೋದಿಲ್ಲ. ಅಮೇರಿಕನ್ ಸಿವಿಲ್ ವಾರ್ನ ಟೈಮ್ನಲ್ಲಿ ಒಂದು ಪ್ಲ್ಯಾಂಟೇಷನ್ ಅನ್ನ ಕಟ್ತಾರೆ, ಹಾಗೂ ಆ ಪ್ಲ್ಯಾಂಟೇಷನ್ನ ಮುಂದೆ ತುಂಬ ಸ್ಲೇವ್ಸ್ಗಳನ್ನ ನೇತಾಕಿ ಸಾಯಿಸಿರ್ತಾರೆ, ಹಾಗೂ ಆ ಪ್ಲ್ಯಾಂಟೇಷನ್ ಅನ್ನ ತುಂಬ ಆತ್ಮಗಳು ಹಾಂಟ್ ಮಾಡ್ತಾ ಇದ್ದಾವೆ. ಹಾಗೂ ಆ ಮನೆಯಲ್ಲಿ ಒಂದು ಕನ್ನಡಿ ಇದೆ, ಮತ್ತು ಆ ಕನ್ನಡಿಯನ್ನ ತುಂಬ ಆತ್ಮಗಳು ಹಾಂಟ್ ಮಾಡ್ತಾ ಇದೆ. ಇನ್ನೊಂದು ಆಶ್ಚರ್ಯಕ ವಿಚಾರ ಏನು ಅಂದ್ರೆ, ನೀವು ರಾತ್ರಿ ಹೊತ್ತು ಆ ಕನ್ನಡಿಯನ್ನ ನೋಡಿದ್ರೆ, ಆ ಕನ್ನಡಿ ಒಳಗಡೆಯಿಂದ ಒಂದು ತಾಯಿ ಮಗಳು ಕ್ಯಾಂಡಲ್ ಇಟ್ಕೊಂಡು ನಿಮ್ಮನ್ನ ನೋಡ್ತಾರೆ. ಅವರಿಬ್ರು ಆ ಕನ್ನಡಿಯನ್ನ ನೋಡ್ತಾ ನೋಡ್ತಾ ಸತ್ತಿರ್ತಾರೆ. ಇನ್ನೊಂದು ಖುಷಿಯ ವಿಚಾರ ಏನು ಅಂದ್ರೆ, ಆ ಬಂಗಲೆ ಬಾಡಿಗೆಗೆ ಸಿಗ್ತದೆ, ಮತ್ತು ನೀವು ಅದನ್ನ ನೋಡ್ಬೇಕು ಅಂದ್ರೆ ಹೋಗಿ ರೆಂಟ್ ಕಟ್ಟಿ ನೋಡ್ಬೋದು. ಸ್ನೇಹಿತರೆ, ಈಜಿಪ್ಟ್ ನಲ್ಲಿ ಇರುವ ಮಮ್ಮಿಗಳು ತುಂಬಾನೇ ಶಾಪಗ್ರಸ್ತ ಆಗಿದೆ. ಮಮ್ಮಿ ಅಂದ್ರೆ ಸಮಾಧಿ. ಸ್ನೇಹಿತರೆ, ಈಜಿಪ್ಟ್ ನಲ್ಲಿ ಇರುವ ಮಮ್ಮಿ ಬಾಡಿಗಳನ್ನ ಮುಟ್ಟೋಕೆ ಜನ ಈಗಲೂ ಎದುರುಕೊಳ್ತಾರೆ. ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ, ಪುರಾತನ ಕಾಲದಿಂದಲೂ ಆ ಮಮ್ಮಿ ಬಾಡಿಗಳನ್ನ ಆತ್ಮಗಳು ಹಾಂಟ್ ಮಾಡ್ತಾ ಇದ್ದಾವೆ, ಮತ್ತು ಅದನ್ನ ಯಾರು ಮುಟ್ತಾರೋ ಅವರಿಗೆಲ್ಲ ಒಂದು ಶಾಪ ಇದ್ದೇ ಇರ್ತದೆ, ಮತ್ತು ಅವರು ವಿಚಿತ್ರವಾಗಿ ಸಾವನ್ನಪ್ಪುತ್ತಾರೆ. ಸ್ನೇಹಿತರೆ, ಇಂಗ್ಲೆಂಡ್ ನಲ್ಲಿ ಒಂದು ಅಜ್ಜಿ 25 ವರ್ಷಗಳ ಕಾಲ ಈ ಪೇಂಟಿಂಗ್ ಅನ್ನ ಮಾಡಿರ್ತಾಳೆ, ಹಾಗೂ ಅವಳು ಇದೊಂದು ಕೆಟ್ಟ ಪೇಂಟಿಂಗ್ ಅಂತ ಹೇಳಿರ್ತಾಳೆ. ಯಾಕೆ ಅಂದ್ರೆ, ದಿನನಿತ್ಯ ಆ ಅಜ್ಜಿಗೆ ವಿಚಿತ್ರವಾದ ಆಕೃತಿ ಶಬ್ದ ಮಾಡ್ತಾ ಇರ್ತದೆ, ಅದು ಕೂಡ ವಿಚಿತ್ರವಾಗಿ. ಅದನ್ನ ದಿನನಿತ್ಯ ನೋಡಿದ ಆ ಅಜ್ಜಿಗೆ ಏನು ಮಾಡಬೇಕು ಅಂತ ತಿಳಿದಿಲ್ಲ. ನಂತರ ಆ ಅಜ್ಜಿ ದಿನನಿತ್ಯ ಆಕೃತಿಯನ್ನ ನೋಡಿ 25 ವರ್ಷಗಳ ಕಾಲ ತಗೊಂಡು ಆ ಪೇಂಟಿಂಗ್ ಅನ್ನ ಮಾಡ್ತಾಳೆ. ಮತ್ತು ಇನ್ನೊಂದು ಆಶ್ಚರ್ಯಕ ವಿಚಾರ ಏನು ಅಂದ್ರೆ, ಎಣ್ಣೆಯಲ್ಲಿ ತನ್ನ ರಕ್ತವನ್ನ ಬೆರೆಸಿ ಆ ಪೇಂಟಿಂಗ್ ಅನ್ನ ಅವಜ್ಜಿ ಮಾಡಿರ್ತಾಳೆ, ಆದ್ರೆ ಅದು ಯಾಕೆ ಅಂತ ಯಾರಿಗೂ ಗೊತ್ತಿಲ್ಲ. ನಂತರ ಆ ಪೇಂಟಿಂಗ್ ಕೆಲಸವನ್ನೆಲ್ಲ ಮುಗಿಸಿ ಆ ಅಜ್ಜಿ ತನ್ನಷ್ಟಕ್ಕೆ ತಾನೇ ಸೂಸೈಡ್ ಮಾಡ್ಕೋತಾಳೆ, ಅದು ಕೂಡ ಯಾಕೆ ಅಂತ ಯಾರಿಗೂ ಗೊತ್ತಿಲ್ಲ. ಸ್ನೇಹಿತರೆ, ನಾವೆಲ್ಲರೂ ಹ್ಯಾನಿಬಲ್ ಅಂಡ್ ದಿ ಕಾನ್ಜುರಿಂಗ್ ಮೂವಿಯನ್ನ ನೋಡೇ ಇರ್ತೀವಿ, ಹಾಗೂ ಈ ಮೂವೀಸ್ ತೆಗೆದಿರೋದು ಆನಬೆಲ್ ಡಾಲ್ನ ಆಧಾರದ ಮೇಲೆ. ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂದ್ರೆ, ಇಡೀ ವರ್ಲ್ಡ್ ಅಲ್ಲೇ ದಿ ಮೋಸ್ಟ್ ಹಾಂಟೆಡ್ ಆಬ್ಜೆಕ್ಟ್ ಅಂದ್ರೆ ಅದು ಹ್ಯಾನಿಬಲ್ ಡಾಲ್. ಸ್ನೇಹಿತರೆ, 1970ರಲ್ಲಿ ಒಂದು ಮಹಿಳೆ ಡಾಲ್ ಶಾಪ್ಗೆ ಹೋಗಿ ಈ ಆನಬೆಲ್ ಡಾಲ್ ಅನ್ನ ಪರ್ಚೇಸ್ ಮಾಡ್ತಾಳೆ ತನ್ನ ಮಗಳಿಗೆ ಗಿಫ್ಟ್ ಕೊಡೋದಕ್ಕೆ. ಆದ್ರೆ ಯಾರಿಗೂ ಗೊತ್ತಿರಲ್ಲ ಆ ಗೊಂಬೆ ಒಳಗಡೆ ಒಂದು ವೆಂಜನ್ ಸ್ಪಿರಿಟ್ ಇದೆ ಅಂತ. ಅನಂತರ ಆ ಗೊಂಬೆ ಆ ಫ್ಯಾಮಿಲಿಗೆ ತುಂಬಾ ಕಾಟವನ್ನ ಕೊಡ್ತದೆ, ಹಾಗೂ ಆ ಮಹಿಳೆ ಆ ಗೊಂಬೆಯನ್ನ ಎಷ್ಟೇ ದೂರ ಬಿಸಾಡಿದರೂ ಮತ್ತೆ ಮತ್ತೆ ಅದೇ ಮನೆಗೆ ಬರ್ತಿರ್ತದೆ. ಇದರಿಂದ ಬೇಸತ್ತ ಆ ಮಹಿಳೆ ಆ ಮನೆಗೆ ಒಬ್ಬ ಸೈಕಿಕ್ ಅನ್ನ ಕರೆಸ್ತಾಳೆ. ಅನಂತರ ಗೊತ್ತಾಗ್ತದೆ ಆ ಗೊಂಬೆ ಒಳಗೆ ಇರೋ ಆತ್ಮದ ಹೆಸರು ಹ್ಯಾನಿಬಲ್ ಅಂತ. ಆ ಗೊಂಬೆ ಹೇಳ್ತದೆ, ನನಗೆ ಆಟ ಆಡಲು ಯಾರಾದ್ರೂ ಬೇಕು ಅಂತ. ಮತ್ತು ಅವರು ಈ ಗೊಂಬೆಯಿಂದ ಯಾವುದೇ ಭಯ ಇಲ್ಲ, ಮತ್ತು ಇದು ಯಾರಿಗೂ ಏನು ಮಾಡುವುದಿಲ್ಲ ಅಂತ ಹೇಳ್ತಾರೆ. ಸೊ ಆ ಮಹಿಳೆ ಆ ಗೊಂಬೆಯನ್ನ ತನ್ನ ಮನೆಯಲ್ಲೇ ಇಟ್ಕೋತಾಳೆ. ದಿನ ಕಳೆದಂತೆ ಆ ಆನಬೆಲ್ ಡಾಗ್ ಆ ಮಹಿಳೆಗೆ ತುಂಬಾನೇ ಕಾಟ ಕೊಡೋಕೆ ಸ್ಟಾರ್ಟ್ ಮಾಡ್ತದೆ. ನಂತರ ಆ ಮಹಿಳೆ ದಿ ಫೇಮಸ್ ಪ್ಯಾರಾನಾರ್ಮಲ್ ರಿಸರ್ಚರ್ ಆದ ಎಡ್ ಅಂಡ್ ಲಾರಿನ್ ಅವ್ರನ್ನ ಮನೆಗೆ ಕರೆಸ್ತಾಳೆ. ಅನಂತರ ಗೊತ್ತಾಗ್ತದೆ ಆ ಗೊಂಬೆ ಒಳಗೆ ಇರೋದು ಆಟ ಆಡುವ ಆತ್ಮ ಅಲ್ಲ, ಬದಲಾಗಿ ಭಯಂಕರ ಆತ್ಮ. ಹಾಗೂ ಆ ಆನಬೆಲ್ ಡಾಲ್ ನ ಯಾರ್ಯಾರು ಇಟ್ಕೊಂಡಿರ್ತಾರೋ ಅವರೆಲ್ಲ ಸಾವನ್ನಪ್ಪಿರ್ತಾರೆ. ಮತ್ತು ಆ ಆನಬೆಲ್ ಡಾಲ್ ಈಗಲೂ ಇದೆ, ಒಂದು ಗ್ಲಾಸ್ ಬಾಕ್ಸ್ ನಲ್ಲಿ ಆ ಗೊಂಬೆಯನ್ನ ಒಳಗಿಟ್ಟು ಸೀಲ್ ಮಾಡಿ ಎಡ್ ಅಂಡ್ ಲಾರಿನ್ ಅವರು ಪ್ಯಾರಾನಾರ್ಮಲ್ ಮ್ಯೂಸಿಯಂ ಅಲ್ಲಿ ಇಟ್ಟಿದ್ದಾರೆ. ಇನ್ನೊಂದು ಆಶ್ಚರ್ಯಕ ವಿಚಾರ ಏನು ಅಂದ್ರೆ, ಆ ಗೊಂಬೆಯನ್ನ ಇದುವರೆಗೆ ಯಾರು ಮುಟ್ಟೇ ಇಲ್ಲ, ಯಾಕೆ ಅಂದ್ರೆ ಆ ಗೊಂಬೆಯನ್ನ ಮುಟ್ಟಿದರೂ ತೊಂದರೆ ಆಗುತ್ತೆ. ಸೊ ಇದಿಷ್ಟು ದಿ ಮೋಸ್ಟ್ ಡೇಂಜರಸ್ ಆಬ್ಜೆಕ್ಟ್ಸ್ ಇನ್ ದ ವರ್ಲ್ಡ್. ಮತ್ತು ಇದರಲ್ಲಿ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಅನ್ನಿಸ್ತು ಅದನ್ನ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ಹಾಗೂ ಈ ವಿಡಿಯೋ ಪಾರ್ಟ್ 2 ಬೇಕು ಅಂದ್ರೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ,
ಹಾಗೂ ವಿದೇಶಿ ಸಿನಿಮಾ ವಿವರಣೆಗಾಗಿ ಚಿತ್ರಕತೆ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನೆಲ್ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಸಿಗುತ್ತೆ. ಮತ್ತು ಇದೇ ತರ ಹೊಸ ಹೊಸ ಹಾರರ್ ಇನ್ಫಾರ್ಮೇಶನ್ ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೂ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್.